ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಾನು ನಿಮ್ಮ ಪವನ್, ಮತ್ತೊಮ್ಮೆ ಲೋಕಲ್ ತಿಂಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವಿದ್ದೀವಿ ತುಮಕೂರಿನ SS ಪುರಂ ಹತ್ರ ಇರೋ ವಾಸನೈಕೆರೆ, ಅದ್ರ ಹಿಂಭಾಗದಲ್ಲಿ ಮಿರ್ಚಿ ಮಂಡಕ್ಕಿ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಲೊಕೇಶನ್ ಬಂದು ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ನೀವು ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನನ್ನ ಮಗನೇ ಹಿಂಗೋದ್ರೆ 20 ಕಿಲೋಮೀಟರ್ ಅಲ್ಲಿ ಏರ್ಪೋರ್ಟ್ ಬರುತ್ತೆ ಕಣೋ, ಅವ್ರಿಗಿಂತ ಮುಂಚೆ ಫ್ಲೈಟ್ ಒಳಗೆ ನಾವು ಕಂಟಿನ್ಯೂಟಿ ಇಲ್ಲಿಗೆ ಬರ್ಬೋದು ಅಂತ ಹೇಳ್ತಾ ಈ ಒಂದು ಚಾನಲಲ್ಲಿ ನಾವು ಫುಡ್ ಮತ್ತು ಪ್ಲೇಸಸ್ ಬಗ್ಗೆ ವಿಡಿಯೋ ಮಾತಾಡ್ತೀವಿ ಅಂತ ಹೇಳ್ತಾ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಜಾಸ್ತಿ ಶೇರ್ ಮಾಡಿದಷ್ಟು ನಾವು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಓನರ್ನ ವಿಚಾರಿಸಿ ಎಷ್ಟು ವರ್ಷ ಹಳೆಯದು, ಎಷ್ಟು ಬ್ರ್ಯಾಂಚ್ ಇದ್ದಾವೆ ಅಂತ ತಿಳ್ಕೊಂಡು ಈ ವಿಡಿಯೋನ ಶುರು ಮಾಡೋಣ, ಬನ್ನಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಕೀರ್ತಿ ಕುಮಾರ್. ಎಷ್ಟು ವರ್ಷದಿಂದ ಚಾಟ್ಸ್ ಇದೆ ಇಲ್ಲಿ? 3 ವರ್ಷದಿಂದ ಆಯಿತು. ಇದೇ ಬ್ರ್ಯಾಂಚ್ ಇದೆಯಾ ಇಲ್ಲ ಬೇರೆ ಬ್ರ್ಯಾಂಚ್? ಇನ್ನೊಂದು ಬ್ರಾಂಚ್ ಇದೆ, ಶಿರಗಟ್ಟೆಲ್ಲಿ ಒಂದು ಇದೆ. ಹೌದಾ? ಶಿರಗಟ್ಟೆಲ್ಲಿ ಎಲ್ಲಿ? ಶ್ರೀದೇವಿ ಕಾಲೇಜ್. ಶ್ರೀದೇವಿ ಕಾಲೇಜ್ ಹತ್ರ ಇಂಡಿಯನ್ ಗೋಡನ್ ಅಪೋಸಿಟ್, ಚಂದನ ಬಳ್ಳಾರಿ ಮಂಡಕ್ಕಿ ನರ್ಸಿ. ಅದು ಅದೇ ಸೇಮ್ ನೇಮ್? ಹಾಂ, ಇದೇ ಸೇಮ್ ಥರ. ಅಲ್ಲಿ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿರೋದು ಇದು? 3 ವರ್ಷ ಆಯಿತು ಓಪನ್ ಮಾಡಿ. ಅಲ್ಲಿ 1 ವರ್ಷ ಆಯಿತು ಓಪನ್, ನಾವು ಬಂದು 6 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಇಲ್ಲೇ ಬಂದಿರೋದು? ಹಾಂ, ಡೈರೆಕ್ಟ್ಲಿ ಬಂದು. ಫಸ್ಟು ಅಲ್ಲಿ ಇದನ್ನೇ ಮಾಡ್ತಿದ್ರ? ಶಿರಗಟ್ಟೆಯಲ್ಲಿ 3 ವರ್ಷ ಚಂದನ ಹೋಟ್ಲ್ ಅಂತ ಇತ್ತು, ಬೆಳಿಗ್ಗೆ ಮಧ್ಯಾಹ್ನ ನೈಟ್ ಇತ್ತು, ಎಲ್ಲ ಸಿಂಪಲ್ ಮಾಡೋಣ ಅಂತ. ಅಂದರೆ ಬಳ್ಳಾರಿಯಿಂದನೇ ಬಂದಿರೋದ? ಹಾಂ, ಬಳ್ಳಾರಿಯಿಂದನೇ ಬಂದೆ. ಬಳ್ಳಾರಿ ಚಾಟ್ಸ್ ಕಲ್ತಿರೋದ? ಇಲ್ಲ, ಬಳ್ಳಾರಿ ರೀ ನಾವು, ಬಳ್ಳಾರಿಯಿಂದನೇ. ಬಳ್ಳಾರಿಯಿಂದನೇ ಇಲ್ಲಿ ಬಂದಿರೋದು? ಏನೇನು ಐಟಮ್ ಇದೆ ಇಲ್ಲಿ? ಖಾರ ಮಂಡಕ್ಕಿ, ಕುರುಸ್ಲಿ, ಇಡ್ಲಿ ಸಿಗುತ್ತೆ, ಉದ್ದಿನೊಡೆ, ಬಜ್ಜಿ. ಜಾಸ್ತಿ ಮೂವಿಂಗ್ ಆಗೋಂಥದ್ದು ಯಾವುದು? ಜಾಸ್ತಿ ಮೂವಿಂಗ್ ಅಂದರೆ ಮಂಡಕ್ಕಿ ಮಿರ್ಚಿ, ಒಗ್ಗರಣೆ ಮಿರ್ಚಿ. ನಮ್ಮ ಸೈಡೆಲ್ಲ ಒಗ್ಗರಣೆ ಅಂತೀವಿ, ಈ ಕಡೆ ಎಲ್ಲ ಕುರುಸ್ಲಿ ಅಂತಾರೆ. ಮತ್ತು ಇಡ್ಲಿನೂ? ಇಡ್ಲಿ ಕೂಡ ಜಾಸ್ತಿ, 7 ಗಂಟೆಗೆ ಖಾಲಿ ನಮ್ಮದು. ಹೌದಾ? ಬಿಸಿ ಬಿಸಿ ಇಡ್ಲಿ ಸಿಗುತ್ತೆ? ಹಾಂ, ಬಿಸಿ ಬಿಸಿನೇ ಇಡ್ಲಿ. ಜಾಸ್ತಿ ಮೂವಿಂಗ್ ಆಗೋದು ಅದು ಇದು ಕುರಿ ಉಸ್ಲಿನೂ ಅಥವಾ? ಎರಡು ಮೂವಿಂಗ್ ಇಲ್ಲ, ಎಲ್ಲ 7 ಗಂಟೆಗೆ ಬೇಗ ಎಲ್ಲ ಖಾಲಿ ಆಗ್ಬಿಡ್ತದೆ. ನಮ್ಮ ಹತ್ರ 8:30 ಎಲ್ಲ ಖಾಲಿ. ಟೈಮಿಂಗ್ಸ್? ಟೈಮಿಂಗ್ಸ್ 4 ಗಂಟೆಯಿಂದ 8:30. 4 ಗಂಟೆಯಿಂದ 8:30 ಎಂಟು ಪ್ರತಿ ಸಾಯಂಕಾಲ ಮಾತ್ರ? ಹಾಂ, ಮಾರ್ನಿಂಗ್ ಏನಿರ? ಮಾರ್ನಿಂಗ್ ಇರಲ್ಲ, ಸಂಜೆ ಮಾತ್ರ. ಸಂಡೇ? ಸಂಡೇ ಓಪನ್ ಮಾಡ್ತಾ ಇದ್ದೀವಿ ಇವಾಗ, ಇವಾಗ ಕಸ್ಟಮರ್ ಎಲ್ಲ ಕೇಳ್ತಾ ಇದ್ದಾರೆ, ಸಂಡೇ ಕೂಡ ಓಪನ್ ಮಾಡ್ತಾ ಇದ್ದೀವಿ. ಸಂಡೇ ಕೂಡ? ಥ್ಯಾಂಕ್ ಯು ಸರ್ ಇಷ್ಟು ಇನ್ಫಾರ್ಮೇಷನ್ ಕೊಡಕ್ಕೆ. ಇರಲಿ, ಇವಾಗ ನಮ್ಗೆ ಯಾವ ಟ್ರೈ ಮಾಡೋಕ್ಕೆ ಯಾವ ಸ್ಟಾರ್ಟಿಂಗ್ ಅಲ್ಲೇ ಮಂಡಕ್ಕಿ ಮಿರ್ಚಿ ಟ್ರೈ ಮಾಡ್ತೀವಿ? ಓಕೆ ಸರ್. ರೆಡಿ ಬಂದಿದೆ. ಏನೇನು ಐಟಮ್ ಇದೆ ನೋಡಿ, ಹಂಗೆ ನಿಂಬೆಹಣ್ಣು ಚಿಕ್ಕ ಪೀಸ್ ಹಾಕಿದರೆ, ಚಿಕ್ಕ ಚಿಕ್ಕ ಪೀಸು, ಮತ್ತು ಇದನ್ನು ಮೆಣಸಿನ್ಕಾಯಿ, ಅದೇನೋ ಮಜ್ಜಿಗೆಲಿ ನೆನಾಕ್ಬಿಟ್ಟು ಉಪ್ಪು ಕರಲ್ಲಿ ಹಾಕಿ ಒಗ್ಗರಣೆಗೆ ಹಾಕ್ತಾರೆ, ಅದು ಇದು. ಬಜ್ಜಿ, ಬಜ್ಜಿ ನೋಡಿದ್ರೆ ಒಳ್ಳೆ ಕ್ರಿಸ್ಪಿಯಾಗಿ ಎಣ್ಣೆ ಎಲ್ಲ ನೀಟಾಗಿದೆ. ನಮ್ಮ ಕಡೆ ಸೈಡ್ದೆ ಅಲ್ಲ ಅನಿಸುತ್ತೆ ಮಂಡಕ್ಕಿ, ಬಳ್ಳಾರಿ ಸೈಡ್ ಮಂಡಕ್ಕಿ. ಇದು ಈರುಳ್ಳಿ ಹಾಕಿದ್ದಾರೆ, ಟಮೊಟೆ ಹಣ್ಣು ಹಾಕಿದ್ದಾರೆ, ಒಗ್ಗರಣೆ ಹಾಕಿದ್ದಾರೆ. ಟೇಸ್ಟ್ ಮಾಡ್ಬಿಡೋಣ ಒಂದ್ಸಲಿ. ಶಿವ ಶಿವ, ಉತ್ತರ ಕರ್ನಾಟಕ ಅಂದಮೇಲೆ ಖಾರ ಇದ್ದೇ ಇರಬೇಕು, ಹಂಗಾಗಿ ಮಾಮೂಲಿ ಖಾರ ಹೊಡಿತಾನೆ ಐತೆ. ಮೊದಲೇ ನಮ್ಮ ಖಾರ ಅಂದರೆ ಆಗಲ್ಲ, ಖಾರ ಸ್ಪಿಲ್ ಹೊಡಿತಾ ಇದೆ. ಬಜ್ಜಿ ಜೊತೆಗೆ ಹಿಂಗಂದ್ರೆ ಸೌಂಡ್ ಕೇಳಿಸ್ಕೊಳ್ರಿ ಯಾವ ಥರ ಅನ್ನುತ್ತೆ. ಫುಲ್ಲು ಮಂಡಕ್ಕಿ ಜೊತೆ ಮಾತ್ರ ಬಜ್ಜಿ ಮಸ್ಟ್ ಟ್ರೈ ಮಾಡ್ರಿ, ದಯವಿಟ್ಟು ಮಿಸ್ ಮಾಡಬೇಡ್ರಿ. ತುಮಕೂರಿಗೆ ಬಂದೆ ಮಂಡಕ್ಕಿ ಏನಾದ್ರು ತಿನ್ಬೇಕು ಅನ್ಸಿದೆ ನಿಮಗೆ, ಬನ್ನಿ ಟೇಸ್ಟ್ ಮಾಡಿ ಸಂಜೆ ಹೊತ್ನಾಗ. ಅದರಲ್ಲೂ ಮಳೆ ಹುಯ್ತಾ ಇರಬೇಕು ಆ ಟೈಮಲ್ಲಿ, ಇದು ಮಂಡಕ್ಕಿ ಟ್ರೈ ಮಾಡಿದ್ರೆ ಮಾತ್ರ ಮಸ್ತಾಗಿರುತ್ತೆ. ನನ್ನ ಪ್ರಕಾರ ಇದು ಜ್ಯೂಸ್ ಕುಡಿಯೋರ್ಗು ಒಳ್ಳೆ ಸಖತ್ತಾಗಿ ಇಂಪ್ರೆಷನ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. SS ಪುರಂರೆಲ್ಲ ಇಲ್ಲಿಗೆ ಬರ್ರಿ. ಮತ್ತು ಇವ್ರದ್ದು ಇನ್ನೊಂದು ಬ್ರ್ಯಾಂಚ್ ಇದೆ ಶಿರಾಗೇಟಲ್ಲಿ, ನೀವು ಅಲ್ಲೋಗಿ ಟ್ರೈ ಮಾಡಿ. ಇನ್ನೇನು ಸೇಮ್, ಎಲ್ಲ ಒಂದೇ ಫ್ಯಾಮಿಲಿ ಅಂತ ಇವರು, ಟೇಸ್ಟ್ ಎಲ್ಲ ಸೇಮ್ ಇರುತ್ತೆ. ಹಂಗಾಗಿ ನೀವು ಬಂದರೆ ಮಾತ್ರ ಮಸ್ಟ್ ಟ್ರೈ. ಎರಡು ಕಾಂಬಿನೇಷನ್ ಮಾತ್ರ ಕ್ರೇಜಿ ಆಗಿದೆ ಇವರು, ಸಕ್ಕದಾಗಿದೆ ಮಾತ್ರ ತಿನ್ನೋಕ್ಕೆ. ಒಗ್ಗರಣೆ ಮಂಡಕ್ಕಿ ಅಂದರೆ ನಾವು ಮಾಮೂಲಿ ಚುರುಮುರಿ ಮಾಡಿದ್ರೆ ಮಂಡಕ್ಕಿ ಬೇರೆ ಥರ ಇರುತ್ತೆ, ಅದೇ ಬೇರೆ ಫೀಲಿಂಗ್ ಬರುತ್ತೆ. ಅಂದರೆ ಮಂಡಕ್ಕೆಲ್ಲ ನೆನೋಗ್ಬಿಟ್ಟಿರುತ್ತೆ, ಇವರೆಲ್ಲ ಹಾಕಿದ್ದಾರೆ ಆದರೂ ನೆನೋಗಿಲ್ಲ. ನೀವು ತಿನ್ನೋಕ್ಕೇನು ಸಕ್ಕದಾಗಿದೆ ಒಂಥರ. ಖಾರ ಮಾತ್ರ ನೆತ್ತಿಗೆ ಹೊಡಿತಾ ಇದೆ, ಮಾತಾಡೋಕ್ಕೆ ಆಗ್ತಿಲ್ಲ. ಯಾಕೆಂದರೆ
ಹೋಸಲ ದೋಸೆ ಟ್ರೈ ಮಾಡಿದ್ದು ಉತ್ತರ ಕರ್ನಾಟಕ ಥರ ಇತ್ತು ಒಂದು. ಇವ್ರು ಮಾಡ್ತಿರೋದೇ ಬಳ್ಳಾರಿ ಮಿರ್ಚಿ ಮಂಡಕ್ಕಿ. ಸಂಜೆ ಟೈಮ್ ಈವ್ನಿಂಗ್ ಟೈಮು ಫ್ರೆಂಡ್ಸ್ಗಳೆಲ್ಲ ಬಂದು ಕೂತ್ಕೊಂಡು ಮಿರ್ಚಿ ಮಂಡಕ್ಕಿ ಆಯ್ತಾ ಅಂತ ತಿನ್ಕೊಂಡು ಮಾತಾಡ್ತಾಯಿದ್ರೆ ಅದ್ರ ಸುಖನೇ ಬೇರೆ. ಮೆಣಸಿನ್ಕಾಯಿ ಬೇರೆ ಕೊಟ್ಬಿಟ್ಟಾರಲ್ಲ ಗುರು, ತಿನ್ನಬಿಡೋಣ ಒಂದ್ಸಲಿ ನೋಡ್ದಬ್ಬ. ಮೆಣಸಿನ್ಕಾಯಿ ಕೊಟ್ಟಿರೋದು ಜೊತೆಗೆ ತಿನ್ನೋಕ್ಕೆ, ಆದರೆ ಇದು ಖಾರ ಇಲ್ಲ. ನಾನು ಹೇಳಿಲ್ವ ಹುಳಿ ಜೊತೆ ಮಜ್ಜಿಗೆ ಜೊತೆ ಎಲ್ಲ ಇದು ಮಾಡಿ ಒಗ್ಗರಣೆ ಹಾಕಿ ಕೊಟ್ಟಿರೋದ್ರಿಂದ ಖಾರ ಪ್ಯೂರಾಗಿ ಹೋಗಿದೆ ಮೆಣಸಿನ್ಕಾಯಲ್ಲಿ. ಅಂದರೆ ಹೊಸ್ದಾಗ ತಿನ್ನೋರಿಗೆ ಎದಕ್ಕೆ ಆಗುತ್ತೆ ಇದನ್ನು ಮೆಣಸಿನ್ಕಾಯ ಕೊಟ್ಟಿದ್ದಾರೆ ಅಂತ. ತಿಂದರೆ ಖಾರ ಏನಿರಲ್ಲ. ಇಲ್ಲಿಗೆ ಬಂದರೆ ಮಾತ್ರ ಕಾಂಬಿನೇಷನ್ ಮಾತ್ರ ಸೂಪರಾಗಿದೆ. ಬಜ್ಜಿ ಮಿರ್ಚಿ ಮಂಡಕ್ಕಿ ಅದ್ರ ಜೊತೆಗೆ ನಿಂಬೆಹಣ್ಣು, ನಿಂಬೆಹಣ್ಣು ಇಂಕೊಂಡು ತಿಂದ್ರೆ ಮಾತ್ರ ಫಿದಾ. ಇದನ್ನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ನೆಕ್ಸ್ಟ್ ಆರ್ಡ್ರು ಪುರಿ ಉಸ್ತಿ ಆರ್ಡ್ರ್ ಮಾಡಿದ್ದೀನಿ. ಎರಡನೇ ಆರ್ಡ್ರು ರೆಡಿ ಇದೆ ಪುರಿ ಉಸ್ಲಿ. ಇದರಲ್ಲೂ ಕೂಡ ಮೆಣಸಿನ್ಕಾಯಿ ಕೊಟ್ಟಿದ್ದಾರೆ, ಎರಡು ವಡೆ ಕೊಟ್ಟಿದ್ದಾರೆ, ಮಾರುಮುರಿ ಪುರಿ ಉಸ್ಲಿ, ನಿಂಬೆಹಣ್ಣು ಕೊಟ್ಟಿದ್ದಾರೆ. ಫುಲ್ ಮೀಲ್ಸಾ? ಟ್ರೈ ಮಾಡ್ಬಿಡೋಣ ಇದನ್ನೊಂದ್ಸರಿ. ಚಟ್ನಿ ಹಾಕಿ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ ಡಿಫ್ರೆಂಟು, ಇದೊಂದೇ ಒಂದು ಡಿಫ್ರೆಂಟ್ ಇದಕ್ಕೆ. ಶಿವ ಒಂಥರ ಹುಳಿ ಹುಳಿ ಫ್ಲೇವರ್ ತುಂಬ ಜಾಸ್ತಿ ಇದೆ. ಮನೇಲಿ ಮಾಡೋದೇ ಒಂಥರ ಬೇರೆ ಥರ ಇರುತ್ತೆ, ಅಲ್ಲೇ ಒಂಥರ ಮಾಡ್ತಾನೆ ಮನೆಗೆ. ಅದಕ್ಕೆ ಅನಿಸುತ್ತೆ ಪುರಿ ಉಸ್ತಿ ಜಾಸ್ತಿ ಇಷ್ಟಪಡೋದು, ನಾವು ಮನೇಲಿ ಇಷ್ಟಪಡೋದು ಇಲ್ಲಿ ಹಾಕಿ ನೀವು ಬಂದು ತಿಂತಾರೆ. ನಮಗೆಲ್ಲ ಗೊತ್ತಾಗೋಯ್ತು ಅಂದರೆ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಟ್ಟಿದ್ದಾರೆ. ತಿಂದರೆ ಹುಳಿ ಬಾಯಿ ತುಂಬ ನೀರು ಕಿತ್ಕೊಂತಾರೆ. ಇಲ್ಲಿಗೆ ಬಂದರೆ ಮಾತ್ರ ಮಸ್ಟ್ ಟ್ರೈ ಎರಡು, ಮಿರ್ಚಿ ಮಂಡಕ್ಕಿನೂ ಮಿಸ್ ಮಾಡಬೇಕ್ರಿ, ಪುರಿ ಉಸ್ತಿನೂ ಮಿಸ್ ಮಾಡಬೇಕ್ರಿ. ಪುರಿ ಉಸ್ಲಿ ಖಾಲಿ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಫೈನಲಾಗಿ ಮಿರ್ಚಿ ಮಂಡಕ್ಕಿ ಮತ್ತು ಪುರಿ ಉಸ್ಲಿ ಎರಡು ಖಾಲಿ ಮಾಡ್ಕೊಂಡು ಬಂದು ನಿಂತಿದ್ದೀವಿ. ನೀವು ಇಲ್ಲಿಗೆ ಬಂದರೆ ಮಾತ್ರ ಮಿಸ್ ಮಾಡ್ದೆಲ್ಲ ಟ್ರೈ ಮಾಡಿ. ಮಿರ್ಚಿ ಮಂಡಕ್ಕಿ ಜೊತೆ ಕಾಂಬಿನೇಷನ್ ಬಜ್ಜಿ ಪುರಿ ಉಸ್ಲಿ ಎಲ್ಲ ಟ್ರೈ ಮಾಡಿ. ಇದೇ ಥರ ಹೊಸ ವೀಡಿಯೋಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿ ಎಲ್ಲಿ ಮಾಡ್ತಾ ಇದ್ದೀವಿ. ಇನ್ನು ಯಾರ್ಯಾರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.